ತುಂಬಾ ಜನ ತಿಳ್ಕೊಂಡಿರೋದು ಅಂದ್ರೆ ಡಯಟ್ ಅಂದ್ರೆ ಉಪವಾಸ ಮಾಡೋದೆ ಅನ್ಕೊಂಡಿದ್ದಾರೆ. ಸೋ ಊಟ ಬಿಟ್ಬಿಡೋದು ನಾನು ತೆಳಗಾಗ್ತೀನಿ ಅಂತ ಉಪವಾಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇದು? ನೋ ನೋ ನೋ, ಇಟ್ಸ್ ವೆರಿ ವೆರಿ ರಾಂಗ್. ಉಪವಾಸ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ನಾನು ಮಾತಾಡ್ತಿದ್ದೀನಿ, ನನಗೆ ಎನರ್ಜಿ ಬೇಕು. ಓಕೆ, ಆ ಎನರ್ಜಿ ಎಲ್ಲಿಂದ ಬರುತ್ತೆ? ನಾನು ತಿನ್ನೋ ಆಹಾರದಿಂದನೇ ಬರುತ್ತೆ. ಡೆಫಿನೆಟ್ ಆಗಿ ಅಲ್ಲಿರೋ ಫ್ಯಾಟ್ ಅಂತ ಅಂತೂ ಬರೋದಿಲ್ಲ. ಸೊ ಆ ಮೆಕ್ಯಾನಿಸಮ್ ಬಾಡಿಯಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ನೀವು ಆಹಾರ ಕೊಡದೆ ಹೋದರೆ, ಅಂದರೆ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸ್ ಕೊಡದೆ ಹೋದರೆ, ನಮ್ಮಲ್ಲಿರುವಂಥ ಮಾಂಸಖಂಡವನ್ನು ದೇಹ ಬಳಸ್ಕೊಳುತ್ತೆ ಎನರ್ಜಿಗಾಗಿ. ಆವಾಗ ಏನಾಗುತ್ತೆ, ಮಾಂಸಖಂಡ ಯಾವಾಗ ದೇಹದಲ್ಲಿ ಕಡಿಮೆ ಆಗುತ್ತೋ ಆವಾಗ ದೇಹದ ತೂಕ ಇಳಿಸಲು ಬಹಳ ಕಷ್ಟ ಆಗುತ್ತೆ. ಸೊ ದಟ್ ಈಸ್ ದ ಮಿಸ್ಟೇಕ್ ನಂಬರ್ ಒನ್. ನೀವು ಇಷ್ಟು ತಿಂದರೂ ಪರವಾಗಿಲ್ಲ, ಬಟ್ ಬಿ ವೆರಿ ಕಾನ್ಷಿಯಸ್. ನೋಡಿ, ನಾನು ನಿಮಗೆ ಪಿಜ್ಜಾ ಚಾಯ್ಸ್ ಕೊಡಲ್ಲ, ಐ ಮೀನ್ ಪಿಜ್ಜಾ ಇಷ್ಟ ಆಯ್ತು ಅಂತ ಜಾಸ್ತಿ ತಿಂದ್ಬಿಡೋದು, ನಂಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ತಿಂದ್ಬಿಡೋದು. ಸೊ ಏನು ತಿನ್ನಬೇಕು ಅಂತ ಕೇಳ್ತಿರ್ತಾರೆ, ನಿಮಗೆ ಗೊತ್ತು ಏನು ತಿನ್ನಬಾರ್ದು ಅಂತ. ಓಕೆ, ಅದಾದಮೇಲೆ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸು, ಅದು ಟೋನಿಂಗ್ ಎಕ್ಸಸೈಸ್ ಅಂತಲೂ ಕರಿಬೋದು. ಸೊ ಇವತ್ತು ನಾನೊಂದು ಎಕ್ಸಸೈಸ್ ತೋರಿಸ್ಕೊಳ್ತೀನಿ. ಸೊ ಆ ಎಕ್ಸಸೈಸ್ ಮಾಡೋದ್ರಿಂದ ಈ ಭಾಗದಲ್ಲಿ ಈ ಮಸಲ್ಸ್ ಇರುತ್ತಲ್ಲ, ಅದು ಟೋನ್ ಆಗುತ್ತೆ, ಟೈಟಾಗಿ ಪ್ಯಾಕ್ ಆಗುತ್ತೆ. ಸೊ ಅದು ಇಂಚ್ ಲಾಸ್ ಕೊಡುತ್ತೆ. ಎಕ್ಸಸೈಸ್ ಅಂದರೆ ನನಗೊಂದು ನೆನಪಂತೆ ಅಂದರೆ, ಎಲ್ಲರೂ ಟಮ್ಮಿ ಕರಗಿಸ್ಕೊಳ್ಳೋಕೆ ಪುಷಪ್ ಇರ್ಬೋದು ಅಥವಾ ಕೆಲವು ಎಕ್ಸಸೈಸ್ನ ಮಾಡ್ತಾರೆ. ನಿಂತ್ಕೊಂಡೇ ಮಾಡುವಂಥ ಎಕ್ಸಸೈಸ್ ಇದೆಯಾ ಟಮ್ಮಿ ಕರಗಿಸೋಕೆ? ನಾನು ಡೆಫಿನೆಟ್ ಆಗಿ ನಿಂತ್ಕೊಂಡೇ ಮಾಡೋಕ್ಕೆ. ನಿಮ್ಗೆ ಏನಾದರೂ ಎಕ್ಸ್ಕ್ಯೂಸ್ ಇದ್ದರೆ, ಯೋ ಜಾಗ ಎಲ್ಲ ಮಲ್ಕೊಂಡು ಮಾಡೋದಕ್ಕೆ ಅಂತ ಹೇಳಿದ್ರೆ, ಇವಾಗ ನಿಂತ್ಕೊಂಡು ಮಾಡೋದರನ್ನೇ ತೋರಿಸ್ಬಿಡ್ತೀನಿ. ಇದು ನಾನು ಇವಾಗ ತೋರಿಸ್ಕೊಡ್ತಿರುವಂಥ ಎಕ್ಸಸೈಸ್ನ ಹೆಸರು ತೇಬೋ. ತೇಬೋ ತೇಬೋ ಬಂದು ಬಿಲಿ ಬ್ಯಾಂಕ್ಸ್ ಅವ್ರದ್ದು ಎಕ್ಸಸೈಸು. ಅವ್ರ ಅಮೆರಿಕದಲ್ಲಿ ಅವ್ರ ಶೆಡ್ಡಲ್ಲೇ ಫಾರ್ಮುಲೇಟ್ ಮಾಡಿರುವಂತಹ ಎಕ್ಸಸೈಸು, ಸಾಕಷ್ಟು ಎಫೆಕ್ಟಿವ್ ಆಗಿರುವಂತಹ ಎಕ್ಸಸೈಸ್ ಇದು. ಏನೋ ಆ್ಯಂಡ್ ಒಳ್ಳೆ ಜೋರಾಗಿ ಡಿಫ್ರೆಂಟಾಗಿದೆ ಕೇಳ್ತಿರೋದಲ್ಲ. ಸೊ ನಿಂತ್ಕೊಂಡೆ ಮಾಡುವಂಥ ಎಕ್ಸಸೈಸ್ಗೆ ಚಂದ ಮ್ಯೂಸಿಕ್ ಹಾಕ್ಕೊಂಡು ಮಾಡಿದ್ರೆ ಇಲ್ಲಿ ಎಫೆಕ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ಬಿಕಾಸ್ ಇಲ್ಲಿ ಮಸಲ್ ಟೋನಿಂಗ್ ಆಗುತ್ತೆ, ಫ್ಯಾಟ್ ಮಾತ್ರ ಅಲ್ಲೇ ಇರುತ್ತೆ. ಓಕೆ, ಆ ಫ್ಯಾಟ್ನ ನೀವು ಕಡಿಮೆ ಕ್ಯಾಲೋರೀಸ್ ಸೇವಿಸಿ ಮತ್ತು ಕಾಡುವೆ ಎಕ್ಸಸೈಸ್ ಮಾಡಿ ಕರ್ಗಿಸ್ಕೋಬೋದು. ಓಕೆ, ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟರೆ ನಮಗೀಗ ಎಕ್ಸಸೈಸ್ ತೋರಿಸ್ತೀನಿ ಅಂತ ಹೇಳಿದ್ದೀರಾ. ಕಮ್ಮಿ ಕರ್ಸ್ಕೊಡುವಂಥ ಈಸಿ ಎಕ್ಸಸೈಸ್ ತೋರಿಸ್ಕೊಡ್ತಾರೆ, ನಿಂತು ಮಾಡುವಂಥ ಎಕ್ಸಸೈಸ್. ನಿಂತು ಎಸ್ಪೆಷಲಿ ನಿಂತು ಮಾಡುವಂಥ ಎಕ್ಸಸೈಸ್ ಅವರ ಹೆಸರು ತೇಬೋ. ತೇಬೋ ತೋರಿಸ್ತೀರಾ? ಯಾ ಬನ್ನಿ. ನಾನಿಗೆ ತೋರಿಸ್ಕೊಡ್ತಿರುವಂಥ ಎಕ್ಸಸೈಸಿನ ಹೆಸರು ತೇಬೋ. ಇದು ತೇಬೋಲ್ಲಿ ಸಾಕಷ್ಟು ಎಕ್ಸಸೈಸಸ್ ಇದೆ. ನಾವು ತೇಬೋ ಆ್ಯಬ್ಸ್ ಮಾಡ್ತಿದ್ದೀವಿ. ಈ ಭಾಗದಲ್ಲಿರುವಂತಹ ಶಕ್ತಿಯನ್ನು ಬೆಳೆಸ್ಕೊಂಡು ಹಾಗೂ ಇಲ್ಲಿರುವಂತಹ ಮಸಲ್ಗೆ ಟೋನಿಂಗ್ ಕೊಡೋದು. ಇದು ಮಾಡೋದ್ರಿಂದ ಇಲ್ಲಿ ಮಸಲ್ಸ್ ಟೈಟಾಗಿ ಪ್ಯಾಕ್ ಆಗುತ್ತೆ ಹಾಗೂ ವಿಸಿಬಲಿ ನೀವು ಸಾಕಷ್ಟು ಸಣ್ಣಕ್ಕಿದ್ದಂಗೆ ಕಾಣಿಸ್ತೀವಿ. ಸೊ ಈ ಎಕ್ಸಸೈಸ್ನ ಮಾಡೋ ರೀತಿ ಈ ರೀತಿ ಇದೆ. ಫೀಟ್ ಶೋಲ್ಡರ್ ವಿತ್ ಅಪಾರ್ಟ್ ಅಂತ ಹೇಳಿದ್ರೆ ನಿಮ್ಮ ಭುಜ ಎಷ್ಟಿದೆಯೋ ಅಷ್ಟೇ ಬರಬೇಕು. ಸೊ ಸ್ಲೈಟಾಗಿ ಸ್ಕ್ವಾಟ್ ಮಾಡಿ, ಚೇರ್ ಮೇಲೆ ಕೂತಂತೆ ಕೂಡಬೇಕು. ಸೊ ಹೀಗೆ ಬರುತ್ತೆ, ಕೈಗಳು ಹೀಗೆ ಮುಂದೆ ಭಾಗಕ್ಕೆ ಬರುತ್ತೆ. ಸೊ ಈ ಆ್ಯಕ್ಷನ್ ನೋಡ್ಕೊಳ್ಳಿ, ಇದು ಫ್ಲೆಕ್ಷನ್ ಮಾಡ್ತಿದ್ದೆ ನಾನೀಗ. ಟಾರ್ಸೋ ಫ್ಲೆಕ್ಷನ್. ಈಗ ರೈಟ್ ಸೆಂಟರ್, ರೈಟ್ ಸೆಂಟರ್, ರೈಟ್ ಸೆಂಟರ್, ರೈಟ್ ಸೆಂಟರ್. ಈ ರೀತಿ ನೀವು 8-15 ಮಾಡ್ಬೋದು. ಅದು ಇಟ್ ಡಿಪೆಂಡ್ಸ್ ಆನ್ ಯೋರ್ ಸ್ಟ್ರೆಂತ್ ಆ್ಯಂಡ್ ಫಿಟ್ನೆಸ್ ಲೆವೆಲ್. ಸೊ ಈ ಕಡೆ ಆದಮೇಲೆ ಲೆಫ್ಟ್ ಸೈಡ್ ಮಾಡಬೇಕು. ಸೊ ಇದೇ ಪೊಸಿಷನ್ ನೋಡಿ, ಫೀಟ್ ಶೋಲ್ಡರ್ ವಿತ್ ಅಪಾರ್ಟ್ ಇದೆ, ಸ್ಲೈಟಾಗಿ ಸ್ಕ್ವಾಟ್ ಮಾಡ್ತಿದ್ದೀನಿ. ನನ್ನ ನೀಸ್ ಇಟ್ಸ್ ನಾಟ್ ಕಮ್ ಫಾರ್ವರ್ಡ್, ಮತ್ತು ಕೈಗಳು ಈ ರೀತಿ ಇದೆ. ಸೊ ಈಗ ಲೆಫ್ಟಿಗೆ ಹೋಗ್ತಾ ಇದ್ದೀನಿ. ಲೆಫ್ಟ್ ಲೆಫ್ಟ್ ಲೆಫ್ಟ್, ನನ್ನ ಹೋಲ್ ಬಾಡಿ ಮೂವ್ ಆಗ್ತಾ ಇದೆ. ಇಲ್ಲಿ ನೋಡಿಕೊಂಡ್ರೆ ನೀವು, ನನ್ನ ಕೈ ಹೀಗೆ ಹೋಗ್ತಾ ಇಲ್ಲ, ನನ್ನ ಬಾಡಿ ಹೋಗ್ತಾ ಇದೆ. ಮತ್ತು ಮಂಡಿನ ನಾನು ಟ್ವಿಸ್ಟ್ ಮಾಡ್ತಿಲ್ಲ. ಓಕೆ, ದ ಆ್ಯಕ್ಷನ್ ಇಸ್ ಇನ್ ದ ಅಪರ್ ಬಾಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಮೈ ಪ್ಲೆಜರ್ ಸವಿತಾ. ಒಳ್ಳೆ ಒಂದು ಎಕ್ಸಸೈಸ್ ಹೇಳ್ಕೊಟ್ರಿ ನಮ್ಮ ಹೆಣ್ಮಕ್ಳಿಗೆ. ಸೊ ನಿಂತ್ಕೊಂಡೇ ಮಾಡುವಂಥ ಎಕ್ಸಸೈಸ್, ಹೊಸ ಎಕ್ಸಸೈಸ್ನ ಹೆಸರು ಕೂಡ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಸೊ ಏನಾದರೂ ಒಂದು ಹೊಸದು ಇದ್ದೇ ಇರುತ್ತೆ ವನಿತಾ ಅಶೋಕ್ ಹತ್ರ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮತ್ತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಆ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಅಂತ ವನಿತಾ ಅಶೋಕ್ ಅವ್ರು ಹೇಳ್ತಾ ಇದ್ರು. ಸೊ ಹೆಣ್ಮಕ್ಳು ಫಿಟ್ ಆಗಿರಲೇಬೇಕು. ಸೊ ಅದು ಕೆಲಸದಲ್ಲಿರ್ಬೋದು ಅಥವಾ ಅವರ ಒಂದು ಆರೋಗ್ಯದಲ್ಲಿರ್ಬೋದು, ಡಯೆಟ್ ಇರ್ಬೋದು. ಸೊ ಎಲ್ಲದರಲ್ಲೂ ಫಿಟ್ ಆಗಿರಬೇಕಾದ್ರೆ ಯಾವ ರೀತಿ ಇರಬೇಕು ಅಂತ ಕೆಲವು ಟಿಪ್ಸ್ ಕೊಟ್ಟರು, ತುಂಬಾ ಈಸಿ ಟಿಪ್ಸ್ ಅಂತ ಕೊಟ್ಟಿದ್ದಾರೆ ಅವರು. ಸೊ ನೀವು ಫಾಲೋ ಮಾಡಲೇಬೇಕು. ಆ್ಯಂಡ್ ಸ್ಪೆಷಲಿ ಇವತ್ತಿನ ಎಪಿಸೋಡ್ ಟಮ್ಮಿ ಕರಗಿಸುವಂಥ ಎಕ್ಸಸೈಸ್ ಪ್ಲೀಸ್ ಟ್ರೈ ಮಾಡಿ. ಸೊ ನೀವು ವರ್ಕೌಟ್ ಮಾಡಿದ್ರೆ ಎಂಥದ್ದೇ ಬೊಜ್ಜಿರಲಿ ಅದನ್ನು ಕರಗಿಸ್ಬೋದು ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ನಮ್ಮ ವನಿತಾ ಅಶೋಕ್. ಸೊ ನೀವು ಟ್ರೈ ಮಾಡಿ.